ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸ್ಟುಡಿಯೋ ಒಳಗಡೆ ಇದ್ದೀನಿ ಅಕ್ಕಪಕ್ಕನೂ ಕೂಡ ಯಾರು ಇಲ್ಲ ಸೋ ಹೀಗಾಗಿ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಸರ್ಕಾರ ಈಗ ಆಲ್ರೆಡಿ ಜನತಾ ಕರ್ಫ್ಯೂ ಅನ್ನು ಹೇರಿದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ನಾವು ಈ ಒಂದು ಕೊರೋನಾ ಚೈನ್ ಲಿಂಕ್ ಅನ್ನು ಬ್ರೇಕ್ ಮಾಡಬಹುದು ಇಲ್ಲಾಂದ್ರೆ ಈಗ ಆಲ್ರೆಡಿ ಪ್ರಕರಣಗಳು 35,000ಕ್ಕೂ ಹೆಚ್ಚಿನ ಪ್ರಕರಣಗಳೇ ರಾಜ್ಯದಲ್ಲಿ ದಿನನಿತ್ಯ ದಾಖಲಾಗ್ತಾ ಇರುವಂತದ್ದು ನಾವು ಇದೇ ರೀತಿಯಾಗಿ ಬೇಜವಾಬ್ದಾರಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದರೆ ಈ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೋ ಬಿ ಕೇರ್ಫುಲ್ ಈಗ ಸುದ್ದಿಗಳತ್ತ ಗಮನ ಹರಿಸೋಣ 30 ನಿಮಿಷ 30 ಸುದ್ದಿಯಲ್ಲಿ ಪ್ರಮುಖವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಚುನಾವಣೆ ರಿಸಲ್ಟ್ ಏನಾಯ್ತು ಅನ್ನುವಂತ ಕುತೂಹಲ ನಿಮಗೆಲ್ಲರಿಗೂ ಕೂಡ ಇರುವಂತದ್ದು ಅದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬೆಳಗಾವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಟಫ್ ಫೈಟ್ ನಡುವೆ ಬಿಜೆಪಿ ಅಭ್ಯರ್ಥಿ ಮಂಗಲಾ ಸುರೇಶ್ ಜಯವನ್ನ ಗಳಿಸಿದ್ದಾರೆ ಕೊನೆಯ ಸುತ್ತಿನವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಜಿದ್ದಾಜಿದ್ದಿನ ಪೈಪೋಟಿಯನ್ನು ನೀಡಿ ಕೊನೆಗೆ ಬಿಜೆಪಿ ಅಭ್ಯರ್ಥಿ ಮಂಗಲಾ ಸುರೇಶ್ ಗೆಲುವಿನ ನಗೆಯನ್ನು ಬಿದ್ದಾರೆ ಕೈ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ 432,229 ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ ಮಂಗಲಾ ಸುರೇಶ್ 435,202 ಮತಗಳನ್ನು ಪಡೆದು ಜಯವನ್ನ ಗಳಿಸಿದ್ದಾರೆ ಕೇವಲ 2973 ಮತಗಳ ಅಂತರದಿಂದ ಮಂಗಲಾ ಅಂಗಡಿ ಗೆಲುವನ್ನು ಸಾಧಿಸಿದರು नम एल कार्यकर्त नमेल शासक मंत्री मजी शासक इलेवन शासन एफर्ट्स ಅವರೆಲ್ಲರಿಗೂ ಸಹಿತ ನಾನು ಹಾರ್ದಿಕವಾದಂತ ಅಭಿನಂದನೆ ಸಲ್ಲಿಸುತ್ತೇನೆ ಈ ಎಲ್ಲ ಕಾರಣಗಳ ಸಲುವಾಗಿ ನಾವು ಗೆದ್ದಿದ್ದೇವೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ಅವರ ಒಂದು ನಾಯಕತ್ವಕ್ಕೆ ಒಂದು ಹೆಚ್ಚಿನ ಒಂದು ಬಲ ಕೊಟ್ಟಂತ ಈ ಚುನಾವಣೆ ಫಲಿತಾಂಶ ಅಂದು ಶಿಕ್ಷಕ ಇಂದು ಶಾಸಕ ಶಿಕ್ಷಕ ವೃತ್ತಿ ತೊರೆದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತ ಬಿಜೆಪಿ ಅಭ್ಯರ್ಥಿ ಶರಣು ಸಲಗರಾಗೆ ವಿಜಯಮಾಲೆ ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿ ಮಾಲಾ ಬಿ ನಾರಾಯಣರಾವ್ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು ಶರಣು ಸಲಗಾರ್ 20,448 ಮತಗಳ ಅಂತರದಿಂದ ಜಯವನ್ನ ಗಳಿಸಿದ್ರು ಬಿಜೆಪಿ ಅಭ್ಯರ್ಥಿ ಶರಣು ಸಲಗಾರ್ ಟೋಟಲ್ ಆಗಿ 70,556 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಮಾಲಾ ಬಿ ನಾರಾಯಣರಾವ್ ಅವರು 50,108 ಮತಗಳನ್ನು ಪಡೆದಿದ್ದಾರೆ ಗೆಲುವಿನ ಬಳಿಕ ಮಾತನಾಡಿದಂತ ಶರಣು ಸಲಗಾರ ಫಲಿತಾಂಶದ ಇಂದಿನ ದಿನ ನನಗೆ ಐತಿಹಾಸಿಕ ದಿನವಾಗಿದೆ ಬಿಜೆಪಿ ಪಕ್ಷದ ಸಣ್ಣ ಕಾರ್ಯಕರ್ತನಾದಂತ ನಾನು ಅರ್ಪಿಸುತ್ತೇನೆ ಬಸವ ಕಲ್ಯಾಣ ಕ್ಷೇತ್ರ ಮಾದರಿಯಾಗಿ ಮಾಡುತ್ತೇನೆ ಅಂತ ಹೇಳಿದರು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸರ್ವರ ಗೆಲುವಿದು ಇದು ಶರಣು ಸಲಗರ್ ಗೆಲುವಲ್ಲ ನಾನು ಈ ಗೆಲುವನ್ನ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ನನ್ನ ವಿಧಾನಸಭಾ ಮತಕ್ಷೇತ್ರದ ತೀವ್ರ ಕುತೂಹಲ ಮೂಡಿಸಿದಂತ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ ಕಾಂಗ್ರೆಸ್ನ ಬಸನಗೌಡ ತುರ್ವಿಹಾಳ 30,577 ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ಮೂರು ಬಾರಿ ಮಸ್ಕಿಯಲ್ಲಿ ಗೆಲುವನ್ನ ಸಾಧಿಸಿದಂತ ಪ್ರತಾಪ್ ಗೌಡ ಪಾಟೀಲರಿಗೆ ಪ್ರಥಮ ಬಾರಿಗೆ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ 55,645 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಬಸನಗೌಡ ತುರ್ವಿಹಾಳ 86,222 ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದರು ಚುನಾವಣಾ ಫಲಿತಾಂಶದ ಸಂಬಂಧ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯಿದರೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಜಯ ನಿಜಕ್ಕೂ ನಮ್ಮ ಶಕ್ತಿ ಮೀರಿ ಇವತ್ತು ಅಲ್ಲಿ ಆ ಪ್ರದೇಶದಲ್ಲಿ ಮಾಡಿದಂತ ನಮಗೆ ಬಹಳ ವಿಶ್ವಾಸ ಇತ್ತು ಖಂಡಿತ ಅಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸ ನಮಗಿತ್ತು ಗೆದ್ದಾಗಲೂ ಯಾವುದೂ ಇಲ್ಲ ಸೋತಾಗಲೂ ಯಾರು ಇಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕಾರ್ಯಕರ್ತರು ಯಾರಿಗೂ ಯಾರು ಏನು ಅಂತ ಪ್ರಶ್ನೆ ಉದ್ಭವನೆ ಆಗಲ್ಲ ಇಲ್ಲೆಲ್ಲರಿಗೂ ಸೇರಿರುವಂತದ್ದು ಬಸವ ಕಲ್ಯಾಣ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಭೇರಿ ಬಾರಿಸಿರತಕ್ಕಂತದ್ದು ಮಸ್ಕಿನಲ್ಲಿ ಆ ಕ್ಷೇತ್ರದಲ್ಲಿ ಹಿನ್ನಡೆ ಆದರೂ ಕೂಡ ನಮ್ಮ ಯಾರು ನಮ್ಮ ಕಾರ್ಯಕರ್ತರು ಯಾರು ಕೂಡ ದೃತಿ ಗೆಡತಕ್ಕಂತ ಅವಶ್ಯಕತೆ ಇಲ್ಲ ಕ್ಷೇತ್ರದ ಮತದಾರರು ನಮಗೆ ಆಶೀರ್ವಾದ ಮಾಡಿಲ್ಲ ಆದರೆ ಜನಾದೇಶವನ್ನ ನಾವು ಗೌರವದಿಂದ ಬಟ್ ನಮ್ಮ ನಿರೀಕ್ಷೆ ಇತ್ತು ಅಲ್ಲಿ ಗೆಲ್ತೀವಿ ಅಂತ ನಿರೀಕ್ಷೆ ಇತ್ತು ಎಲ್ಲ ನೋ 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 ಸೋಲು ಅಂತ ಒಪ್ಪಿಕೊಂಡಿದ್ದೀನಿ
ನಮಗೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆ ಅಲ್ಲ ಅದು ಪೊಲಿಟಿಕಲಿ ಇಟ್ ಇಸ್ ಎ ಗೇನ್ ಬಟ್ ಡಿಫೀಟ್ ಇಸ್ ಎ ಡಿಫೀಟ್ ಪೊಲಿಟಿಕಲಿ ಗೇನ್ ಅಲ್ವಾ 4 ಲಕ್ಷದಲ್ಲಿ ಸೋತಿದ್ದು ಈಗ 2-3 ಸಾವಿರಕ್ಕೆ ಸೋಲ್ತೀವಿ ಅಂತಂದ್ರೆ ಇಸ್ ಇಸ್ ನಾಟ್ ಎ ಪೊಲಿಟಿಕಲ್ ಗೇನ್ ಆದ್ರೆ ಇವತ್ತು ಕೊಟ್ಟಂತ ತೀರ್ಪು ಏನಿದೆ ಬೆಳಗಾಂ ಲೋಕಸಭಾ ಕ್ಷೇತ್ರದ ಮತದಾರರು ಸೋಲಿನಲ್ಲಿ ಗೆಲುವನ್ನ ಕಂಡಿದ್ದೇವೆ ಆ ಮಸ್ಕಿಯ ಮತದಾರರು ಸ್ವಾಭಿಮಾನದ ಮತದಾರರು ಎಲ್ಲ ಮುಖಂಡರುಗಳು ಆ ಒಗ್ಗಟ್ಟಿನ ಪ್ರದರ್ಶನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ರಾಯಚೂರಿನ ಮಸ್ಕಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ ಮಸ್ಕಿ ಕ್ಷೇತ್ರದ ಗುಂಡ ಬೆಂಚಿನ ಮರಡಿ ಸೇರಿದಂತೆ ವಿವಿಧೆಡೆ ಗಲಾಟೆ ನಡೆದಿದೆ ಕಾಂಗ್ರೆಸ್ ಸಂಭ್ರಮಾಚರಣೆ ವೇಳೆ ಕ್ಷೇತ್ರದಲ್ಲಿ ಜಗಳ ನಡೆದಿರುವಂಥದ್ದು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಹೊಡೆದಾಟ ನಡೆದಿದ್ದು 5 ಜನ ಬಿಜೆಪಿ ಕಾರ್ಯಕರ್ತರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಕವಿತಾಳ ತುರ್ವಿಹಾಳ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಘಟನೆಗಳು ನಡೆದಿವೆ ಇಡೀ ದೇಶದ ಕುತೂಹಲಕ್ಕೆ ಕಾರಣವಾಗಿದ್ದು ಅಂದ್ರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ದೀದಿ ಪರಾಕ್ರಮವನ್ನು ಮೆರೆತಿದ್ದಾರೆ ಎಕ್ಸಿಟ್ ಪೋಲ್ಗಳನ್ನು ಮೀರಿಸಿ ಟಿಎಂಸಿ ಪಕ್ಷ ದಿಗ್ವಿಜಯವನ್ನು ಸಾಧಿಸಿರುವಂಥದ್ದು 292 ಸ್ಥಾನಗಳಲ್ಲಿ ದೀದಿ ನೇತೃತ್ವದ ಟಿಎಂಸಿ ಪಕ್ಷ 216 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಈಗಾಗಲೇ 192 ಸ್ಥಾನಗಳನ್ನು ಗೆದ್ದು ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿರುವಂಥ ಟಿಎಂಸಿ ಪಕ್ಷ ಇನ್ನು 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಬಂಗಾಳದಲ್ಲಿ ಬಿಜೆಪಿ 75 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು 67 ಸ್ಥಾನಗಳನ್ನು ಗೆದ್ದಿರುವಂಥ ಬಿಜೆಪಿ ಇನ್ನು 8 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಖಾತೆ ತೆರೆಯದೆ ಧೂಳಿಪಟ ಆಗೋಗ್ಬಿಟ್ಟಿದೆ ಟಿಎಂಸಿ ಸತತ 3ನೇ ಬಾರಿಗೆ ಬಂಗಾಳವನ್ನು ಗೆದ್ದಿದ್ದು ಸಿಎಂ ಮಮತಾ ಬ್ಯಾನರ್ಜಿ ಹ್ಯಾಟ್ರಿಕ್ ಗೆಲುವನ್ನು ಕಂಡಿದ್ದಾರೆ ಇದು ನಿಜಕ್ಕೂ ಅಚ್ಚರಿಯ ಫಲಿತಾಂಶ ಪೂರ್ತಿ ಬಂಗಾಳ ರಾಜ್ಯವನ್ನೇ ಗೆದ್ದಿರುವಂಥ ಮಮತಾ ಬ್ಯಾನರ್ಜಿ ತನ್ನ ಸ್ವಂತ ಕ್ಷೇತ್ರದಲ್ಲಿ ಸೋಲನ್ನು ಕಂಡಿದ್ದಾರೆ ಹೈ ವೋಲ್ಟೇಜ್ ಕದನ ಕಣವಾಗಿದ್ದಂಥ ಬಂಗಾಳದ ನಂದಿಗ್ರಾಮದಲ್ಲಿ ದೀದಿ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಒಂದು ಕಾಲದ ದೀದಿ ಆಪ್ತ ಟಿಎಂಸಿ ತೊರೆದು ಬಿಜೆಪಿ ಸೇರಿರುವಂಥ ಸುವೇಂದು ಅಧಿಕಾರಿ ದೀದಿ ವಿರುದ್ಧ ಪ್ರಯಾಸದ ಗೆಲುವನ್ನು ಕಂಡಿದ್ದಾರೆ ಬೆಳಗ್ಗಿನಿಂದ ದೀದಿ ಮತ್ತು ಸುವೇಂದು ನಡುವೆ ಹಾವು ಏಣಿ ಆಟದಲ್ಲಿ ಅಂತಿಮವಾಗಿ ಸುವೇಂದು ಅಧಿಕಾರಿ 1957 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಮೊದಲು ದೀದಿ ಗೆಲುವು ಘೋಷಣೆಯಾಗಿತ್ತು ಬಳಿಕ ಸುವೇಂದು ಅಧಿಕಾರಿ ಗೆಲುವು ಘೋಷಣೆಯಾಗಿದೆ ನಂದಿಗ್ರಾಮ ಜನರ ಆದೇಶವನ್ನು ಒಪ್ಪಿಕೊಳ್ತೇನೆ ಎಂದಿರುವಂಥ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಯಾಕೆಂದರೆ ಆಯೋಗದ ನಡೆಯನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗ್ತೀನಿ ಒಂದು ಬಾರಿ ನಾನು ಗೆದ್ದೆ ಅಂತ ಹೇಳ್ತಾರೆ ಕೊನೆಯದಾಗಿ ಸುವೇಂದು ಅಧಿಕಾರಿ ಗೆದ್ದಾರೆ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಕೋರ್ಟ್ ಮೆಟ್ಟಿಲನ್ನು ಏರ್ತೀನಿ ಅಂತ ಹೇಳಿದ್ದಾರೆ About 3 hours, they announced the winning, and after that, they are saying something. So this is some looting is going on, some cheating is going on. We will fight in the court case. We will file the court. ತಮಿಳುನಾಡಿನಲ್ಲಿ ದಿವಂಗತ ಕರುಣಾನಿಧಿ ಪುತ್ರ ಸ್ಟಾಲಿನ್ ಯುಗಾರಂಭವಾಗಿದೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಜಯಭೇರಿಯನ್ನ ಭಾರಿಸಿದೆ ಎಕ್ಸಿಟ್ ಪೋಲ್ ಸಮೀಕ್ಷೆಯಂತೆ 234 ಕ್ಷೇತ್ರದಲ್ಲಿ ಸ್ಥಾನಗಳ ಪೈಕಿ ಡಿಎಂಕೆ ಮೈತ್ರಿಕೂಟ 156 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಈಗಾಗಲೇ ಡಿಎಂಕೆ ಮೈತ್ರಿಕೂಟ 112 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದು ಇನ್ನೂ 44 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅಣ್ಣಾ ಡಿಎಂಕೆ ಮೈತ್ರಿಕೂಟ ಕೇವಲ 78 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಇನ್ನು ಟಿಟಿವಿ ದಿನಕರನ್ ನೇತೃತ್ವದ ಎಎಂಎಂಕೆ ಮೈತ್ರಿಕೂಟ ನಟ ಕಮಲ್ ಹಾಸನ್ ಅವರ ಎಂಎನ್ಎಂ ಪಕ್ಷ ಖಾತೆನೆ ತೆರೆದಿಲ್ಲ ಸ್ಟಾಲಿನ್ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಕೇರಳದಲ್ಲೂ ಕೂಡ ಅಷ್ಟೇ ನಿರೀಕ್ಷೆಯಂತೆ ಎಡಪಕ್ಷಗಳ ಮೈತ್ರಿಕೂಟ ಹೊಸ ದಾಖಲೆಯನ್ನು ಬರೆದಿದೆ ಕೇರಳದಲ್ಲಿ 40 ವರ್ಷಗಳ ಬಳಿಕ ಒಂದೇ ಮೈತ್ರಿಕೂಟ ಸತತ 2ನೇ ಅವಧಿಗೆ ಅಧಿಕಾರಕ್ಕೇರಿದೆ ಕೇರಳದಲ್ಲಿ ಎಲ್ಡಿಎಫ್ಗೆ ಸತತ 2ನೇ ಬಾರಿ ಅಧಿಕಾರ ದಕ್ಕಿದೆ ಪಿಣರಾಯಿ ವಿಜಯನ್ ಮತ್ತೊಮ್ಮೆ ಸಿಎಂ ಆಗಿದ್ದಾರೆ ಕೇರಳದ ಫಲಿತಾಂಶ ಅಂತಿಮವಾಗಿದ್ದು 140 ಸ್ಥಾನಗಳ ಪೈಕಿ ಆಡಳಿತಾರೂಢ ಎಲ್ಡಿಎಫ್ 99 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ 71ರ ಮ್ಯಾಜಿಕ್ ನಂಬರ್ ದಾಟಿ ಬಹುಮತವನ್ನು ಪಡೆದಿದೆ ಎಡಪಕ್ಷಗಳ ಮೈತ್ರಿಕೂಟದಲ್ಲಿ 99ರಲ್ಲಿ ಜೆಡಿಎಸ್ ಪಕ್ಷ ಕೂಡ 2 ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೇವಲ 41 ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಂಡಿದೆ
ಈಶಾನ್ಯದ ಅಸ್ಸಾಂನಲ್ಲಿ ಬಿಜೆಪಿ ಮೈತ್ರಿಕೂಟ ಸತತ ಎರಡನೇ ಬಾರಿಗೆ ಅಧಿಕಾರಕ್ಕೇರಿದೆ. 126 ಸ್ಥಾನಗಳ ಪೈಕಿ ಬಿಜೆಪಿ ಮೈತ್ರಿಕೂಟ 75 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಈಗಾಗಲೇ 74 ಸ್ಥಾನಗಳನ್ನು ಗೆದ್ದು ಬಹುಮತವನ್ನು ಪಡೆದಿದೆ. ಇನ್ನು ಒಂದು ಸ್ಥಾನಗಳಲ್ಲಿ ಎನ್ಡಿಎ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ 50 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಯುಪಿಎ 44 ಸ್ಥಾನಗಳನ್ನು ಗೆದ್ದಿದ್ದು 6 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೇಂದ್ರಾಡಳಿತ ಪ್ರದೇಶವಾದಂಥ ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿ ಬಹುಮತಕ್ಕೆ ಹತ್ತಿರವಾಗಿದೆ. 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಒಕ್ಕೂಟದ ಎಐಎನ್ಆರ್ಸಿ ಪಕ್ಷ 8 ಸ್ಥಾನಗಳಲ್ಲಿ ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ 10 ಸ್ಥಾನಗಳನ್ನು ಪಡ್ಕೊಂಡಿದೆ. ಎನ್ಡಿಎ ಕೂಟದ ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ ಕೇವಲ 7 ಸ್ಥಾನಗಳನ್ನು ಪಡೆದುಕೊಂಡಿದೆ. 4 ಕ್ಷೇತ್ರಗಳಲ್ಲಿ ಇತರರು ಗೆದ್ದಿದ್ದಾರೆ. ಪುದುಚೇರಿಯಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೇರುವಂಥದ್ದು ಖಚಿತ ಆಗಿದೆ. ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ನಡೆದ ಬಳಿಕ ವಿಜಯೋತ್ಸವ ಆಚರಿಸುವವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು, ಸಂಬಂಧಿಸಿದಂಥ ಪೊಲೀಸ್ ಠಾಣೆಯ ಮುಖ್ಯ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ಅಂತ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ. ಬಗ್ಗೆ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಆಯೋಗ ಸೂಚನೆಯನ್ನು ನೀಡಿದೆ. ರಾಜ್ಯದಲ್ಲಿ ಕೊರೋನಾ ಮಹಾಸ್ಫೋಟಗೊಂಡಿದೆ. ರಾಜ್ಯದಲ್ಲಿ ಇಂದು 37,733 ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದು 217 ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. 21,149 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ 421,436 ಸಕ್ರಿಯ ಪ್ರಕರಣಗಳಿದ್ದು ಈವರೆಗೆ 16,011 ಜನರು ಕೊರೋನಾದಿಂದ ಅಸುನೀಗಿದ್ದಾರೆ. ಬೆಂಗಳೂರಿನಲ್ಲಿ ಇಂದು 21,199 ಕೊರೋನಾ ಕೇಸ್ಗಳು ದಾಖಲಾಗಿದ್ದು 64 ಕೊರೋನಾ ಸೋಂಕಿತರು ಮೃತಪಟ್ಟಿದ್ದಾರೆ. ಚುನಾವಣೆ ಫಲಿತಾಂಶದ ನಡುವೆಯೂ ಕೂಡ ಸಿಎಂ ಬಿಎಸ್ವೈ ನಾಳೆ ಸಿಎಸ್ ಸಭೆಯನ್ನು ಕರೆದಿದ್ದಾರೆ. ರಾಜ್ಯಕ್ಕೆ 30 ಟನ್ ಆಕ್ಸಿಜನ್ ತರಿಸಲಿಕ್ಕೆ ಸಿಎಂ ಯಡಿಯೂರಪ್ಪ ಮುಂದಾಗಿದ್ದಾರೆ. ರಾಜ್ಯಕ್ಕೆ ಆಕ್ಸಿಜನ್ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ ಭುವನೇಶ್ವರದಿಂದ ರಸ್ತೆ ಮಾರ್ಗವಾಗಿ ರಾಜ್ಯಕ್ಕೆ ಆಕ್ಸಿಜನ್ ಟ್ಯಾಂಕರ್ಗಳು ಬರಲಿದೆ. ಏರ್ಲಿಫ್ಟ್ ಮೂಲಕ ಮಂಗಳವಾರ ಅಥವಾ ಬುಧವಾರ ರಾಜ್ಯಕ್ಕೆ ಬಂದು ಟ್ಯಾಂಕರ್ಗಳು ತಲುಪಲಿದೆ. ಒಂದೇ ಗ್ರಾಮದ 19 ಕಾರ್ಮಿಕರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರುವಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆರ್ಜಿಹಳ್ಳಿಯಲ್ಲಿ ನಡೆದಿದೆ. ಆರ್ಜಿಹಳ್ಳಿ ಗ್ರಾಮದಲ್ಲಿರುವಂತಹ 30 ಮನೆಗಳಲ್ಲಿ 19 ಜನರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದ್ದು ಗ್ರಾಮದಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ. ಇಂದು ಭಾನುವಾರ ಆಗಿದ್ದರಿಂದ ನಾನ್ ವೆಜ್ ಖರೀದಿಗೆ ಜನರು ಕ್ಯೂ ನಿಂತಿದ್ರು. ಬೆಂಗಳೂರಿನ ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಟನ್ ಖರೀದಿಗೆ ಜನ ಮುಗಿಬಿದ್ದರು. ಮಟನ್ ಖರೀದಿಸಲಿಕ್ಕೆ ಸರತಿ ಸಾಲಿನಲ್ಲಿ ಜನ ನಿಂತಿರುವಂತಹ ದೃಶ್ಯ ಕಂಡುಬಂತು. ಮಟನ್ ಸ್ಟಾಲ್ನ ಎರಡು ಬದಿಯಲ್ಲಿ ಜನರು ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರದಲ್ಲಿ ಶಿಸ್ತಿನಿಂದ ಮಟನ್ ಅನ್ನು ಖರೀದಿ ಮಾಡಿದರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹಣ್ಣು ತರಕಾರಿ ಕೊಳ್ಳಿಕ್ಕೆ ಜನ ಮುಗಿಬಿದ್ರು. ಬೆಳಗ್ಗೆ 6 ಗಂಟೆಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಆರಂಭವಾಯಿತು. ನಿನ್ನೆ ಕೆಆರ್ ಮಾರ್ಕೆಟ್ ವರ್ತಕರ ಜೊತೆ ಪೊಲೀಸರು ಸಭೆಯನ್ನು ನಡೆಸಿದರು. ಮಾರ್ಕೆಟ್ನಲ್ಲಿ ಬಿಬಿಎಂಪಿ ಮತ್ತು ಪೊಲೀಸರು ಮೊಕ್ಕಾಂ ಹೂಡಿ ರೂಲ್ಸ್ ಫಾಲೋ ಮಾಡುವಂತೆ ಸೂಚನೆಯನ್ನು ಕೊಟ್ಟರು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಂಥ 2 ಮದ್ಯದ ಅಂಗಡಿಗೆ ಬೀಗವನ್ನು ಜಡಿಯಲಾಗಿದೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಅರ್ಧ ಶಟರ್ ಮುಚ್ಚಿ ಬಾರ್ಗಳಲ್ಲಿ ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇತ್ತು. ಸೋಲದೇವನಹಳ್ಳಿ ಹಾಗೂ ಗಂಗಮ್ಮನ ಗುಡಿ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗ್ಗೆ 10 ಗಂಟೆ ಬಳಿಕವೂ ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇತ್ತು. ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರು ಗಂಗಮ್ಮನ ಗುಡಿಯ ಸಪ್ತಗಿರಿ ಲಿಕ್ಕರ್ ಶಾಪ್, ಸೋಲದೇವನಹಳ್ಳಿಯ ಶಿಲ್ಪಾ ಲಿಕ್ಕರ್ ಶಾಪ್ಗೆ ಬೀಗ ಮುದ್ರೆಯನ್ನು ಹಾಕಿದ್ದರು. 2 ಲಿಕ್ಕರ್ ಶಾಪ್ ಮಾಲೀಕರ ವಿರುದ್ಧ 2 ಪ್ರತ್ಯೇಕ ಎಫ್ಐಆರ್ ದಾಖಲಿಸಲಾಗಿದೆ. ಹುಬ್ಬಳ್ಳಿಯ ಅಂಜುಮನ್ ಕೋವಿಡ್ ಸೆಂಟರ್ನ ಸ್ವಚ್ಛತೆ ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಜಿಲ್ಲಾಡಳಿತ ಮಾಡಿರುವಂಥ ಈ ಕೋವಿಡ್ ಸೆಂಟರ್ನಲ್ಲಿ ಕಳೆದ 3 ದಿನಗಳಿಂದ ಬಿಸಿ ನೀರು ಸಿಗ್ತಾ ಇಲ್ಲ. ಕೋವಿಡ್ ಸೆಂಟರ್ ಪೂರ್ತಿ ಕೆಟ್ಟ ವಾಸನೆ ಬರ್ತಾ ಇದೆ. ನಮಗೆ ಊಟ ಕೊಡದೇ ಇದ್ದರೂ ನಡೆಯುತ್ತೆ, ಆದರೆ ಕೋವಿಡ್ ಸೆಂಟರ್ನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ರೋಗಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಸ್ನಾನ ಮಾಡಲಿಕ್ಕೆ ನೀರು ಸಿಕ್ಕಿಲ್ಲ, ನೀರು ಕೊಡಿ ಅಂತ ಸೋಂಕಿತರು ಅಂಗಲಾಚಿಸ್ತಾ ಇದ್ದಾರೆ. ಕೊರೋನಾ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಪರಿಷ್ಕೃತ ನಿಯಮಗಳು ಜಾರಿಗೆ ತಂದಿದೆ. ಸರ್ಕಾರದ ನಿಯಮಗಳಿಗೆ ಗದಗ ನಗರದ ತರಕಾರಿ ಮಾರಾಟ ಮಾಡುವಂತಹ ವ್ಯಾಪಾರಸ್ಥ ಮಹಿಳೆಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮನೆ ಮನೆ ತರಕಾರಿ ಮಾರಾಟ ಮಾಡೋದಕ್ಕೆ ವಿರೋಧಿಸಿದ್ದಾರೆ. ಗಲ್ಲಿ ಗಲ್ಲಿಗೆ ಹೋಗಿ ತರಕಾರಿ ಮಾರಾಟ ಮಾಡೋಕ್ಕೆ ಆಗೋಲ್ಲ, ನಮಗೆ ವಯಸ್ಸಾಗಿದೆ, ಗಾಡಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋಕ್ಕೆ ಆಗಲ್ಲ ಅಂತ ವೃದ್ಧೆ ಕಣ್ಣೀರಿಟ್ಟಿದ್ದಾರೆ.
ಚಾಮರಾಜನಗರದ ಬಸವರಾಜೇಂದ್ರ ಖಾಸಗಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಎದುರಾಗಿದೆ. ಆರು ಮಂದಿ ಸೋಂಕಿತರನ್ನ ಡಿಸ್ಚಾರ್ಜ್ ಮಾಡಿ ಜಿಲ್ಲಾಸ್ಪತ್ರೆಗೆ ವಾಪಸ್ ಕಳಿಸಲಿಕ್ಕೆ ಆಸ್ಪತ್ರೆ ಮುಂದಾಗಿದೆ. ಈಗಾಗಲೇ ಇಬ್ಬರು ಸೋಂಕಿತರನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಇವತ್ತು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮುಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲೋಕೇಶ್ ಕೊರೋನಾದಿಂದ ಸಾವನ್ನಪ್ಪಿದ್ದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ನಿನ್ನೆಯಷ್ಟೇ ಮದುವೆಯಾಗಿ ವಧುವಿನ ಮನೆಗೆ ಬಂದಿದ್ದಂಥ ಮದುಮಗ ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ತಬಕದ ಹೊನ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ದಾವಣಗೆರೆಯಲ್ಲಿ ಪೊಲೀಸರು ದಂಡ ವಿಧಿಸಿದ್ದಕ್ಕೆ ವೃದ್ಧರೊಬ್ಬರು ಹೈಡ್ರಾಮಾ ಮಾಡಿದ್ದಾರೆ, ಅನಗತ್ಯ ಓಡಾಡ್ತಿದ್ದಾರೆ ಅಂತ ಪೊಲೀಸರು 500 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡಂತ ವೃದ್ಧ ರಸ್ತೆಯಲ್ಲೇ ಕೂತು ಪೊಲೀಸರ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೋಲಾರದಲ್ಲಿ ಆರೋಗ್ಯ ಇಲಾಖೆಯ ಎಡವಟ್ಟು ಬಯಲಾಗಿದೆ. ಕೊರೋನಾ ಪರೀಕ್ಷೆ ಮಾಡಿಸದವರಿಗೂ ಕೂಡ ಪಾಸಿಟಿವ್ ಇದೆ ಅಂತ ವರದಿಯನ್ನು ನೀಡಿದೆ. ಕೋಲಾರ ತಾಲೂಕಿನ ಕೋತಾಂಡಹಳ್ಳಿ ಗ್ರಾಮದ ನಿವಾಸಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಬಳ್ಳಾರಿಯಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಖಡಕ್ ಸೂಚನೆ ಮೇಲೆ ಸಂಡೂರು ಸಿರುಗುಪ್ಪ ತಾಲೂಕಿನ ವಿವಿಧೆಡೆ ನಕಲಿ ಡಾಕ್ಟರ್ಸ್ ಕ್ಲಿನಿಕ್ ಮೇಲೆ ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ನಡೆಸಿದ್ದಾರೆ. 5 ಜನ ನಕಲಿ ಡಾಕ್ಟರ್ಸ್ ವಶಕ್ಕೆ ಪಡೆದಿದ್ದು 2 ನಾಪತ್ತೆಯಾಗಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಭಾರತ ಒಂದು ತುರ್ತು ಕರೆ ಸಂಖ್ಯೆ ಪರಿಕಲ್ಪನೆಯಡಿ ದೇಶದಾದ್ಯಂತ ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆ 112 ಜಾರಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಗೂ ಒಟ್ಟು 16 ವಾಹನಗಳು ಬಂದಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಅನಾವರಣಗೊಳ್ತು. ಉತ್ತರ ಕನ್ನಡದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಚಾಲನೆಯನ್ನು ನೀಡಿದರು. ಪ್ರಯತ್ನಮೇ ಮಾತು ಕೇಳಿ ಕೊಲೆ ಮಾಡಿದಂಥ ಆರೋಪಿಗಳನ್ನು ಕೋಲಾರದ ಕೆಜಿಎಫ್ ಪೊಲೀಸರು ಬಂಧಿಸಿದ್ದಾರೆ. ಕೆಜಿಎಫ್ ನಗರದ ಮಹಾರಾಜ ರಸ್ತೆಯ ಋಷಿಕೇಶ್ ಕೋಚಿಂಗ್ ಸೆಂಟರ್ನಲ್ಲಿ 28 ಮುಕುಂದನ್ ಅನ್ನೋರ ಕೊಲೆ ನಡೆದಿತ್ತು. ನದಿಯಲ್ಲಿ ಈಜಲಿಕ್ಕೆ ಹೋಗಿ 3 ಯುವಕರು ನೀರು ಪಾಲಾಗಿದ್ದಾರೆ. ಲಾಕ್ಡೌನ್ ರಜೆಯಲ್ಲಿ ಮೋಜು ಮಾಡಲಿಕ್ಕೆ ಹೋಗಿ ಜೀವ ಕಳ್ಕೊಂಡಂಥ ಯುವಕರು ಶಿರ್ವಾ ಠಾಣಾ ವ್ಯಾಪ್ತಿಯ ಪಾಂಬೂರು ಕೆಬಡಿ ಎಂಬಲ್ಲಿ ನಡೆದಿರುವಂಥ ಘಟನೆ ಇದು. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಶಿರ್ವಾ ಗ್ರಾಮ ಕ್ವಾಲಿನ್ ಕ್ಯಾಸ್ತಲೀನೋ 21 ಜಾಬಿರ್ 18 ರಿಜ್ವಾನ್ 28 ಮೃತ ಯುವಕರಾಗಿದ್ದಾರೆ. ಆಳವಾದ ಗುಂಡಿಗೆ ಈಜಲಿಕ್ಕೆ ಹೋದಂಥ ಪರಿಣಾಮ ನಡೆದಿರುವಂಥ ದುರ್ಘಟನೆ ಇದು. ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಮೇತ ಧಾರಾಕಾರ ಮಳೆ ಸುರಿತಾ ಇದೆ. ಹಾವೇರಿ ತಾಲೂಕು ಅಗಡಿ ಹೊಸರಿತ್ತಿ ಬಸವನಕಟ್ಟಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಮಳೆಯಾಗಿದೆ. ಅರ್ಧ ಗಂಟೆಯಿಂದ ಸುರಿದಂಥ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿರುಗಾಳಿ ಗುಡುಗು ಸಿಡಿಲಿಗೆ ಕೆಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಅತ್ತ ಕೊಡಗಿನಲ್ಲೂ ಕೂಡ ಅಷ್ಟೇ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಮಡಿಕೇರಿ ಸುಂಟಿಕೊಪ್ಪ ಕುಶಾಲನಗರ ಸುತ್ತಮುತ್ತ ಎಡಬಿಡದೆ ಗುಡುಗು ಸಹಿತ ಭಾರೀ ಮಳೆ ಆಗ್ತಾ ಇದೆ. 3 ಸಂಜೆ ಮಳೆ ಸುರಿತಾ ಇದೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಪ್ರತಿ ಬಾರಿ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ. ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಸೊ ಹೀಗಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ಧನ್ಯವಾದ.